ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ ಸುಮಾರು 2 ಗಂಟೆಗಳ ಕಾಲ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ರಸ್ತೆಗಳು ಜಲಾವೃತವಾಗಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರ ಬೆಂಗಳೂರಿನಲ್ಲಿ ಮತ್ತೆ ಧಾರಾಕಾರ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಾವೇರಿ ಥಿಯೇಟರ್ನ ಮುಂದೆ ರಸ್ತೆ ಹದಗೆಟ್ಟಿರುವ ಕಾರಣ ಮೇಕೆರೆ ವೃತ್ತದ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ. ದಯಮಾಡಿ ಸಹಕರಿಸಿ. ಕಿಮ್ಕೋ ಜಂಕ್ಷನ್ನಲ್ಲಿ ನೀರು ನಿಂತಿರೋದ್ರಿಂದ ನಗರದ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ. ದಯಮಾಡಿ ಸಹಕರಿಸಿ. ರಾಮಮೂರ್ತಿ ನಗರ ಬಳಿ ನೀರು ನಿಂತಿರೋದ್ರಿಂದ ಕಸ್ತೂರಿ ನಗರದ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ. ಈ ರೀತಿಯಾಗಿ ಸಂಚಾರಿ ಪೊಲೀಸರು ವಿನಂತಿಸಿಕೊಂಡಿದ್ದಾರೆ. ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಸುರಿದ ಮಳೆಯಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ರಸ್ತೆಗಳು ನೀರಿನಿಂದ ಜಲಾವೃತವಾಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿರುವಂತಹ ಘಟನೆಗಳು ನಡೆದಿವೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿರುವಂತಹ ಅವೈಜ್ಞಾನಿಕ ಕಾಮಗಾರಿ ಇನ್ನು ಮಳೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಚರಂಡಿಗಳನ್ನ ಕ್ಲೀನ್ ಮಾಡದೇ ಇರುವಂತದ್ದೆಲ್ಲ ಈ ಅವಘಡಗಳಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾಕಂದ್ರೆ ಕೇವಲ 2 ಗಂಟೆ ಮಳೆಗೇನೆ ಇಡೀ ಬೆಂಗಳೂರಿನ ನಗರದಾದ್ಯಂತ ಹಲವಾರು ರಸ್ತೆಗಳು ಜಲಾವೃತವಾಗಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಳವಾಗಿತ್ತು. 2 ಗಂಟೆಗಳ ಕಾಲ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಿಮ್ಕೋ ಜಂಕ್ಷನ್ನಲ್ಲಿ ನೀರು ನಿಂತಿರೋದ್ರಿಂದ ನಗರದ ಕಡೆಗೆ ನಿಧಾನಗತಿಯ ಸಂಚಾರ ಮಾಡಿ, ಅದರ ಜೊತೆಗೆ ರಾಮಮೂರ್ತಿ ನಗರದಲ್ಲಿಯೂ ಕೂಡ ನೀರು ನಿಂತ್ಕೊಂಡಿದೆ, ಇನ್ನು ಕಸ್ತೂರಿ ನಗರದ ಕಡೆಗೆ ಹೋಗುವಂತವರು ಕೂಡ ನಿಧಾನಗತಿಯಲ್ಲಿ ಸಂಚಾರ ಮಾಡಿ ಅಂತ ಸಂಚಾರಿ ಪೊಲೀಸರು ವಿನಂತಿಸಿಕೊಂಡಿದ್ದಾರೆ.